ರಾಜ್ಯದಲ್ಲಿ ಹಾಸನದ ಪೆಂಡ್ರೈವ್ ಹೊರಗೆ ಬರುವುದಕ್ಕೆ ಪ್ರಮುಖ ಕಾರಣ ಲೋಕಸಭೆ ಚುನಾವಣೆ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂಥದ್ದು. ಪೆಂಡ್ರೈವ್ ಕಮಲದಳ ನಾಯಕರಿಗೆ ಮುಜುಗರವನ್ನು ತಂದಿಟ್ಟರೆ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದಿಷ್ಟು ಸಂಕಷ್ಟವನ್ನು ಸೃಷ್ಟಿಸ್ತಾ ಇದೆ. ಒಂದು ಕಡೆಯಲ್ಲಿ ಆರೋಪಗಳು, ಮತ್ತೊಂದು ಕಡೆ ಪ್ರತಿಭಟನೆಗಳು, ಇವೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಜೊತೆಗೆ ಸಚಿವರ ಸೀಡಿನೂ ಹೊರಬರಬಹುದು ಅನ್ನುವಂತಹ ಅಚ್ಚರಿ ಹೇಳಿಕೆಗಳು ಕೂಡ ಈಗ ನಮ್ಮ ಮುಂದೆ ಬರ್ತಾ ಇರುತ್ತದೆ. ಇದೆಲ್ಲದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಈ 420 ಹೇಳೋರಲ್ಲ, ನನ್ನನ್ನು ಕೆಣಕವ್ರೆ, ಈ ಕೆಣಕಿರೋದಕ್ಕೆ ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ದುರುದ್ದೇಶದ ಮೇಲೆ ರಾಜಕೀಯದ ಶೆಡ್ ಇಂಟರ್ ಗೇಮ್ ಪ್ಲೇ ಮಾಸ್ಟರ್ ಮಾಸ್ಟರ್ ಮೈಂಡ್ ಯಾರು ಅಂತ ಅಂತಂದ್ರೆ ಡಿ ಕೆ ಶಿವಕುಮಾರ್. ಎಲ್ಲ ಇಂತ ಬ್ಲಾಕ್ ಮೇಲ್ ಗಳಿಗೆ ಹಿಂದೆ ಯಾರ್ಯಾರವ್ರೆ ಇಟ್ಟಂಡ್ರ ಗಿರಾಕಿಗಳು. ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೂ ಮೊದಲು ರಾಜ್ಯದಲ್ಲಿ ತಲ್ಲಣೆ ಎಬ್ಬಿಸಿದ್ದು ಈ ಪೆನ್ಡ್ರೈವ್ ಪುರಾಣ. ಈಗ ಎರಡನೇ ಹಂತದ ಮತದಾನ ಮುಗಿದ್ರೂ ಪೆನ್ಡ್ರೈವ್ ಜಟಾಪಟಿ ಮಾತ್ರ ಕಡಿಮೆಯಾಗಿಲ್ಲ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡು ಇವತ್ತಿಗೆ 11 ದಿನ ಆಗೋಯಿತು. ಪ್ರಜ್ವಲ್ ರೇವಣ್ಣ ತಂದೆ ಎಚ್ ಡಿ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ 4 ದಿನ ಕಳೆದೋಯಿತು. ಆದರೂ ಪೆನ್ಡ್ರೈವ್ ಹೆಸರಲ್ಲಿ ನಡೆಯುತ್ತಿರುವ ಅಶ್ಲೀಲ ರಾಜಕೀಯ ಕಡಿಮೆಯಾಗ್ತಿಲ್ಲ. ನಿನ್ನೆ ಸಂಜೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಆಡಿಯೋ ಬಾಂಬ್ ಹಾಕಿ ಡಿ ಕೆ ಶಿವಕುಮಾರ್ ಪೆಂಡ್ರೈವ್ನ ಕಥಾನಾಯಕ ಅಂತ ನೇರವಾಗಿ ಆರೋಪಿಸಿದ್ರು. ಇದಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟು ಕಥೆ, ಚಿತ್ರಕಥೆ, ಸಂಗೀತ, ಗಾಯನ ಯಾರದ್ದು ನಂಗೂ ಗೊತ್ತಿದೆ, ಇದಕ್ಕೆಲ್ಲ ಹೆದರೋ ಮಗ ಅಲ್ಲ ಅಂದಿದ್ರು. ಆದ್ರಿವತ್ತು ಮತ್ತೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿ ಪೆಂಡ್ರೈವ್ ಹಿಂದಿನ ಪುರಾಣಗಳನ್ನೆಲ್ಲ ಎಳೆಯಳೆಯಾಗಿ ಬಿಚ್ಚಿಟ್ರು. ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ಪೆಂಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ, ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ. ಪೆನ್ಡ್ರೈವ್ನ ಸರ್ಕ್ಯುಲೇಷನ್ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು, ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ಡ್ರೈವ್ನ ರಿಲೀಸ್. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅನ್ಕೊಂಡಿದ್ದು ಬಹಳ ಪಾರದರ್ಶಕವಾಗಿ ತನಿಖೆ ನಡೆಯಬಹುದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಒಬ್ಬ ಅಧಿಕಾರಿಕರದು. ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು. ಇವರದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ, ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ, ಅವೆಲ್ಲ ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ 21ನೇ ತಾರೀಕು ರಾತ್ರಿ 8 ಗಂಟೆಗೆ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತ ಹೇಳಿ ವಾಟ್ಸ್ಆಪ್ ಮಾಡಿದ್ನಲ್ಲ, ಅವನ್ ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಕುಮಾರಸ್ವಾಮಿ ಕೋಪ ಇಷ್ಟಕ್ಕೆ ಮುಗಿಯಲಿಲ್ಲ. ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಪೆನ್ಡ್ರೈವ್ ಬಗ್ಗೆ JDSನವರಿಗೆ ಮೊದಲೇ ಗೊತ್ತಿತ್ತು, ಯಾಕೆ ಟಿಕೆಟ್ ಕೊಟ್ರು ಅಂತಿದ್ದಾರೆ, ಅದಕ್ಕೂ ತಿರುಗೇಟು ಕೊಟ್ರು. ಪೆನ್ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೂಡ ಪ್ರಶ್ನೆ ಬರ್ತಿರಲಿಲ್ಲ. ದೇವೇಗೌಡರಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರಲಿಲ್ಲ ನಾನು. ಇನ್ನು ಮಾತಾಡೋ ಭರದಲ್ಲಿ ಕುಮಾರಸ್ವಾಮಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ CD ಪ್ರಕರಣವನ್ನು ಪ್ರಸ್ತಾಪಿಸಿದ್ರು. ಇದೇ ಮಹಾನಾಯಕ 30-40 ಕೋಟಿ ಖರ್ಚು ಮಾಡಿದ್ದ ಅಂದ್ರು. ಇದಕ್ಕೆ ಬೆಳಗಾವಿಯಲ್ಲಿ ಹೌದು ಕುಮಾರಸ್ವಾಮಿ ಹೇಳಿದ್ದು ನಿಜ ಅಂದ್ರು ರಮೇಶ್ ಜಾರಕಿಹೊಳಿ. ಜೊತೆಗೆ June 4 ಫಲಿತಾಂಶ ಬಂದಾದ್ಮೇಲೆ ಮಹಾನಾಯಕನ ಬಣ್ಣ ಬಯಲು ಮಾಡುತ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಒಂದು ಬೇರೆ ಒಂದ್ಸಲ ಪಾಪ ಯಾರ ಬೆಳಗಾಮ ನಮ್ಮ ಸಾಹುಕಾರರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು? ಬೆಳಗಾವಿ ಸಾಹುಕಾರರ ಮೇಲೆ ಇವರೇ ತಾನೆ ಮಾಡಿದ್ದೆಲ್ಲ ಕರ್ಕೊಂಬಂದು ಯಾರನ್ನ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ ಪಾಪ, ಒಂದು ಆಡಿಯೋ ಇದೆ. 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ, ಆ ಆಡಿಯೋನೂ ಇದೆ. ಬೆಳಗಾವಿ ಸಾಹುಕಾರನ ಟ್ರ್ಯಾಪ್ ಮಾಡಿರೋದು. ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಇದೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾ ಸೊಕ್ಕ ನಮಗೆ ಅದಕ್ಕೆ ಮಾಡೋದು. ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ, ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರ ಇದ್ದಾರೆ, ಆಮೇಲೆ ಯುವತರಣ 4ನೇ ತಾರೀಕು ನಂತರ ಅದು ಬೇರಿಂಗ್ ಪರಿಸ್ಥಿತಿ. ದೇಶದ ಮಾನ ಮರ್ಯಾದೆ ಕಳೆದರೂ ಕಾಂಗ್ರೆಸ್ನವರು. ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಹೀಗಂತ ನೇರ ಆರೋಪ ಮಾಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಈಗ ವಿದೇಶಕ್ಕೆ ಹೋಗಿರುವಂತ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವ್ರು ಹೋಗೋ ಅಂತದಕ್ಕೂ ಕೂಡ ಕಾಂಗ್ರೆಸ್
ಕೈವಾಡ ಇದೆ ಅದರಲ್ಲಿ. ತ್ರಿಬಲ್ ಎಸ್ ಸುಜೇವಾಲ, ಸಿದ್ದರಾಮಯ್ಯ, ಶಿವಕುಮಾರ್, ಈ ತ್ರಿಬಲ್ ಎಸ್ ಐಟಿ ಇದು ಪ್ಲಾನ್ ಮಾಡಿ ಮಾಡಿದ್ದಾರೆ. ನನಗನ್ಸತ್ತೆ ಇದು ಸ್ಕ್ರಿಪ್ಟ್ ರೈಟರು, ಕತೆ ಅಂತಾರಲ್ಲ ಕತೆ, ಇದು ಚಿತ್ರಕತೆ, ಈ ಚಿತ್ರಕತೆ ಬರೆದವರೆ ಅವರು. ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂತೇಳಿ ಒಂದು ರೀತಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿರುವಂತದ್ದು ಸಿದ್ದರಾಮಯ್ಯನವರು. ಇದನ್ನ ಪ್ಲಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಪೆಂಡ್ರೈವ್ ಸೂತ್ರಧಾರ ಅಂತ ಆರೋಪಿಸಿ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಡಿಕೆಶಿ ಒಡೆತನದ ಲುಲು ಮಾಲ್ ಎದುರು ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋವನ್ನೇ ಮಾರಾಟಕ್ಕಿಟ್ಟ ಲುಲು ಕುಮಾರ ಅಂತ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ನಾಯಕ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ವಿರುದ್ಧ ಕ್ರಮ ಆಗಬೇಕು ಅಂತ ಧಿಕ್ಕಾರಕ್ಕೋಗಿದ್ದರು. ಹಾಸನದಲ್ಲಿ ಶಾಸಕ ಎ ಮಂಜು ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಡಿಕೆ ಶಿವಕುಮಾರ್ರನ್ನ ಡಿಸಿಎಂ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದರು. ಜೊತೆಗೆ ಜಿಲ್ಲಾಧಿಕಾರಿಗೂ ದೂರು ಕೊಟ್ಟರು. ರಾಮನಗರದ ಚನ್ನಪಟ್ಟಣದಲ್ಲಿ ಡಿಕೆಶಿ, ಎಲ್ಆರ್ ಶಿವರಾಮೇಗೌಡ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ದರು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲೂ ಜೆಡಿಎಸ್ ಪ್ರತಿಭಟನೆ ಜೋರಾಗಿತ್ತು. ಇಡೀ ನಾಡಿನಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಾಳೆ ನಾಗಮಂಗಲ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಈ ಉಗ್ರವಾದಂಥ ಹೋರಾಟವನ್ನು ಮಾಡಿ ನಿಷ್ಪಕ್ಷವಾದಂಥ ಒಂದು ತನಿಖೆ ಆಗಬೇಕು, ಈ ನಾಡಿನ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಪಿತೂರಿ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ, ಇದು ಯಾರಿಗೂ ಬಿಟ್ಟಿದ್ದಲ್ಲ, ಮುಂದೆ ಅವ್ರಿಗೂ ಕೂಡ ತಾಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಯಾರಿದ್ದಾರೆ? ಅವತ್ತು ಸಹ ನಾನು ಮೊದಲೇ ಡೇ ಒಂದಲ್ಲೇ ಸಹ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನೇರವಾಗಿ ನಾನು ಅವತ್ತ ತಮ್ಮಗಳು ಗಮನ ತಂದಿದ್ದೆ. ಅದೇ ವ್ಯಕ್ತಿ ಇವತ್ತ ನಿನ್ನೆ ಒಂದು ಏನು ದೇವರಾಜಗೌಡರ ಜೊತೆ ಅಂತ ಸಂಭಾಷಣೆಯಲ್ಲಿ ಸಹ ಆ ವ್ಯಕ್ತಿನೇ ಸಹ ಇದ್ದಾರೆ, ಆ ವ್ಯಕ್ತಿನೇ ಸಹ ಪ್ರಚೋದನೆ ಮಾಡಿದ್ದಾರೆ, ಹೇಳ್ಕೊಂಡಿದ್ದಾರೆ ನಾವು ಮಾಡೋಷ್ಟೆಲ್ಲ ಮಾಡಿಬಿಟ್ಟಿದೀವಿ ಅಂತ. ಅಂದ್ರೆ ಅರ್ಥ ಇವರೇ ಪ್ರೊಡ್ಯೂಸರ್, ಇವರೇ ಡಿಸ್ಟ್ರಿಬ್ಯೂಟರ್, ಇಂಥ ವ್ಯಕ್ತಿ ಅನ್ಲೈಕ್. ಪೆಂಡ್ರೈವ್ ಪುರಾಣ ಇಷ್ಟೆಲ್ಲ ಸದ್ದು ಮಾಡ್ತಿರೋವಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಪ್ರಶ್ನೆ ಸೃಷ್ಟಿಯಾಗಲು ಕಾರಣ ಕುಮಾರಸ್ವಾಮಿ ಮಾಧ್ಯಮಗಳ ಪ್ರಶ್ನೆಗೆ ಕೊಟ್ಟ ಉತ್ತರ. ಈಗ ಈ ಒಂದು ಪ್ರಕರಣದಲ್ಲಿ ಅವರದು ರಾಷ್ಟ್ರೀಯ ಪಕ್ಷ, ಅವರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲೋ ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು, ಅದು ನನ್ನ ಮುಂದಿರತಕ್ಕಂಥದ್ದು. ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳೋಣ. ಇಲ್ಲಿ ದೇವೇಗೌಡರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ, ಈ ಜನತೆಗಳ ಅಷ್ಟು ಸುಲಭವಾಗಿ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ಇದ್ದಾನೆ ಕಾಪಾಡೋಕ್ಕೆ. ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಮುಗಿತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣನನ್ನ ಜೆಡಿಎಸ್ನವರೇ ಕರೆಸ್ತಾರೆ ಅಂದಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಚುನಾವಣೆ ಮುಗಿದಿದೆ, ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಾದರೂ ರಾಜ್ಯಕ್ಕೆ ಬರಬಹುದು, ಎಸ್ಐಟಿ ಎದುರು ಶರಣಾಗಬಹುದು, ಇಲ್ಲ ಅಂದ್ರೆ ಎಸ್ಐಟಿ ಅವರೇ ಬಂಧಿಸಬಹುದು. ಆದರೆ ಪ್ರಜ್ವಲ್ ಪುರಾಣದಲ್ಲಿ ಅಪಹರಣ ಕೇಸ್ನಲ್ಲಿ ಲಾಕ್ ಆಗಿರುವ ತಂದೆ ಹೆಚ್ ಡಿ ರೇವಣ್ಣಗೆ ಇವತ್ತು ಕೋರ್ಟ್ ಜಾಮೀನು ಕೊಟ್ಟಿಲ್ಲ. ಈ ಮಧ್ಯೆ ಹೆಚ್ ಡಿ ರೇವಣ್ಣಗೆ ಹರ್ನಿಯ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.